ಕಟೀಲ್ ಒಬ್ಬ ಭಯೋತ್ಪಾದಕ ಸಿದ್ದರಾಮಯ್ಯ ಹೇಳಿಕೆಗೆ ಈಶ್ವರಪ್ಪ ಕಲಬುರಗಿಯಲ್ಲಿ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಯಾವಾಗ ಕುಡಿತಾರೋ ಯಾವಾಗ ಕುಡಿಯಲ್ವೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಒಬ್ಬ ಕುಡುಕ, ಹೆಂಡ ಕುಡಿದಾಗ ಒಂದು ಮಾತಾಡ್ತಾನೆ, ಹೆಂಡ ಕುಡಿದೇ ಇದ್ದಾಗ ಒಂಥರ ಮಾತಾಡ್ತಾನೆ. ಸಿದ್ದರಾಮಯ್ಯ ಒಬ್ಬ ಮಹಾನ್ ಮೋಸಗಾರ. ಸಿದ್ದರಾಮಯ್ಯರವರ ರಕ್ತದಲ್ಲಿಯೇ, ಮಹಾನ್ ಮೋಸ ಮಾಡುವ ಕಣಕಣದಲ್ಲಿಯೂ ಕೂಡ ಅವರ ರಕ್ತಗತವಾಗಿ ಅವರು ಬದುಕಿ ಬಂದಿದ್ದಾರೆ. ಮೊದಲು ಜೆಡಿಎಸ್ಗೆ ಮೋಸ ಮಾಡಿದ್ದರು, ಈಗ ಶ್ರೀನಿವಾಸ್ ಪ್ರಸಾದ್ಗೂ ಕೂಡ ಮೋಸ ಮಾಡಿದ್ದಾರೆ. ಸದ್ಯ ಕಾಂಗ್ರೆಸ್ಗೂ ಮೋಸ ಮಾಡಲು ಸಿದ್ದು ರೆಡಿ ಆಗಿದ್ದಾರೆ ಎಂದು ಬಿಜೆಪಿಯ ಟಗರು ಕೈ ಟಗರಿನ ಮೇಲೆ ವಾಗ್ದಾಳಿಯನ್ನು ನಡೆಸಿದೆ. ಇನ್ನು ಕಟೀಲ್ ಒಬ್ಬ ದೇಶಭಕ್ತ, ಸಿದ್ದರಾಮಯ್ಯ ಒಬ್ಬ ಮಹಾನ್ ಮೋಸಗಾರ ಎಂದ ಅವರು, ಇಂತಹ ಮೋಸಗಾರ ನಮ್ಮ ಅಧ್ಯಕ್ಷರ ಬಗ್ಗೆ ಏನು ಮಾತನಾಡ್ತಾರೆ ಎಂಬ ಪ್ರಶ್ನೆಯನ್ನು ಕೂಡ ಇಟ್ಟಿದ್ದಾರೆ. ಕಟೀಲ್ರಂತಹ ದೇಶಭಕ್ತರನ್ನ ಭಯೋತ್ಪಾದಕ ಅಂತಾರೆ, ಸಿದ್ದರಾಮಯ್ಯ ಅಂತ ಕಲಬುರಗಿಯಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ. ಸಿದ್ದರಾಮಯ್ಯನವರು ಯಾವಾಗ ಕುಡಿತಾರೋ ಯಾವಾಗ ಕುಡಿಯಲ್ಲೋ ನನಗಂತೂ ಗೊತ್ತಿಲ್ಲ. ಹೆಂಡ ಕುಡಿದಾಗ ಕಟೀಲ್ರನ್ನ ಉಗ್ರಗಾಮಿ ಅಂತ ಕರೀತಾರೆ. ಇಲ್ಲಿದ್ದಂಥ ಸಂದರ್ಭದಲ್ಲಿ ಹೆಂಡ ಕುಡಿದೇ ಇಲ್ಲದೆ ಇರೋ ಸಂದರ್ಭದಲ್ಲಿ ಬೇರೆ ಥರ ಮಾತಾಡ್ತಾರೆ. ಒಬ್ಬ ನಾನು ಮಾಜಿ ಮುಖ್ಯಮಂತ್ರಿ, ಒಬ್ಬ ರಾಜ್ಯ ಅಧ್ಯಕ್ಷನಿಗೆ ನಾನು ಏನು ಹೇಳಬೇಕು ಅನ್ನೋಕ್ಕೆ, ನಳಿನ್ ಕುಮಾರ್ ಅಂತ ಸಜ್ಜನ ರಾಜಕಾರಣಿ ನಮ್ಮ ಪಕ್ಷಕ್ಕೆ ಮಾರ್ಗದರ್ಶನ ಮಾಡಿ ನೇತೃತ್ವ ವಹಿಸಿರು, ನಿಜಕ್ಕೂ ನಮ್ಮೆಲ್ಲರಿಗೂ ಪುಣ್ಯ. ಅಂಥ ರಾಷ್ಟ್ರಭಕ್ತನ ಬಗ್ಗೆ ಈ ಮೋಸಗಾರ ಸಿದ್ದರಾಮಯ್ಯ ಮೋಸಗಾರ, ರಕ್ತದ ಕಣ ಕಣನಲ್ಲೂ ಮೋಸ ಇದೆ. ಅವರು JDSಗೆ ಮೋಸ ಮಾಡಿ ಹೊರಗೆ ಬಂದರು, ಅದಾದ ನಂತರ ಕಾಂಗ್ರೆಸ್ಸಿಗೆ ಬಂದರು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನ, ವಿರೋಧ ಪಕ್ಷ ಸ್ಥಾನ ಸಿಗಲಿಲ್ಲ ಅಂತಂದರೆ ಯಾವ್ದು ಪಾರ್ಟಿ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ. ಈಗಾಗಲೇ ಅವ್ರ ಪಕ್ಷದಲ್ಲಿದ್ದ ಶ್ರೀನಿವಾಸ್ ಪ್ರಸಾದ್ ಅಂತವ್ರಿಗೆ ಮೋಸ ಮಾಡಿದ್ರು. ಈ ರೀತಿ ಮೋಸಕ್ಕೆ ಮತ್ತು ಇನ್ನೊಂದು ಹೆಸರೇ ಸಿದ್ದರಾಮಯ್ಯ. ಕಟೀಲ್ ಪ್ರಾಮಾಣಿಕ, ಒಬ್ಬ ರಾಷ್ಟ್ರಭಕ್ತ, ಮೋಸಗಾರ ರಾಷ್ಟ್ರಭಕ್ತನಿಗೆ ಉಗ್ರಗಾಮಿ ಅಂತ ಕರೀತಾರೆ. ಇನ್ನೇನಂತ ಕರೀತಾರೆ? ಜಮೀರ್ ಅಹಮದ್ ಅಂತವ್ರಿಗೆ ಅವ್ರು ಬೆಳೆಸ್ತಾರೆ, ಕಟೀಲ್ ಅಂತವ್ರಿಗೆ ಉಗ್ರಗಾಮಿ ಅಂತ ಕರ್ತಾರೆ. ಜನ ತೀರ್ಮಾನ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಿರೋದು, ಇದು ಇದಕ್ಕಿಂತ ನಾನೇನು ಒಂದು ಹೋಲಿಕೆ ಮಾಡಲಿ? ರೂಪಾಂತರಿ ಆತಂಕ ಇದೆ ಈಗ ಕೋವಿಡ್, ಈಗ ನಿಜ ಯಾಕಂದ್ರೆ ಜನರಲ್ಲೂ ಕೂಡ ಈಗ ಲಾಕ್ಡೌನ್ ಮತ್ತೆ ಆಗುತ್ತೆ ಒಂದು ತಿಳ್ಕೊ. ಬ್ಯೂರೋ ರಿಪೋರ್ಟ್, ಫಾಸ್ಟ್ 9 ನ್ಯೂಸ್, ಕಲಬುರಗಿ.